ಅಸ್ಲಾಮ್ ಅಲೈಕುಂ ಎಲ್ಲ ಮುಸ್ಲಿಂ ಬಾಂಧವರಿಗೆ. ಮುಸ್ಲಿಂ ಜಸ್ಟಿಸ್ ಫಾರ್ಮ್ ಇದರದೊಂದು ಪಾದಯಾತ್ರೆ ಪ್ರತಿಭಟನೆ ಕಾರ್ಯಕ್ರಮ ನಾವು 30ನೇ ತಾರೀಕು ದಿವಸ ಬೆಳಿಗ್ಗೆ 9:30 ಮೆಲ್ಕರಿಂದ ಪಾದಯಾತ್ರೆ ಕಾರ್ಯಕ್ರಮ ನಾವು ಇಟ್ಟಿದ್ದೀವಿ. ನಮ್ಮ ಕಮಿಟಿ ತೀರ್ಮಾನ ಮಾಡಿ, ನಾವು ಒಬ್ಬರು ತೀರ್ಮಾನ ಅಲ್ಲ, ಅದರ ಕಮಿಟಿ ಅಧ್ಯಕ್ಷರಾಗಿದ್ದೀನಿ ನಾವು ತೀರ್ಮಾನ ಮಾಡಿ ಅದಕ್ಕೆ ಇಟ್ಟಿದ್ವಿ. ಅದಕ್ಕೆ ಬೇಕಾದಂಥ ಪರ್ಮಿಷನ್ಗಳು ತೆಗಿಲಿಕ್ಕೆ ನಮ್ಮ ಕಮಿಟಿ ಒಳಗಡೆ ಅದಕ್ಕೊಂದು ಗ್ರೂಪ್ ನಾವು ಮಾಡಿದ್ವಿ. ಎಸ್ ಪಿ ಅವ್ರ ಹತ್ರ ಆಗಲಿ, ಡಿ ಸಿ ಸಾಹೇಬ್ರ ಹತ್ರ ಆಗಲಿ, ಕಮಿಷನ್ ರೇಟರ್ ಆಗಲಿ ಒಂದು ಪರ್ಮಿಷನ್ ತೆಗಿಲಿಕ್ಕೆ ಸಡನ್ ಆಗಿ ನಾವು ಅದನ್ನು ಪೋಸ್ಟ್ಗಳನ್ನು ಎಲ್ಲ ಗ್ರೂಪ್ಗೆ ನಾವು ವೈರಲ್ ಮಾಡಿ 30ನೇ ತಾರೀಕು ದಿವಸ ನಮ್ಮದು ಪ್ರೊಟೆಸ್ಟ್ ಇದೆ, ಎಲ್ಲರೂ ಬಂದು ಕೈ ಜೋಡಿಸ್ಬೇಕು, ಮೆಲ್ಕರಿಂದ ಬರಬೇಕು ಅಂತೇಳಿ ಅಂತ ಶಾಂತಿಯುತವಾಗಿ ಇಂಡಿಯನ್ ಫ್ಲ್ಯಾಗನ್ನು ಹಿಡಿದು ನಾವು ಶಾಂತಿಯುತವಾಗಿ ನ್ಯಾಯಪರವಾಗಿ ನಾವು ನ್ಯಾಯ ಕೇಳಿಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ಅಂತೇಳಿ ನಾವು ಅದನ್ನು ಒಂದು ಪೋಸ್ಟನ್ನು ನಾವು ರೆಡಿ ಮಾಡಿದ್ವಿ. ಸಡನ್ ಆಗಿ ಸೆಂಟ್ರಲ್ ಕಮಿಟಿ ಅಧ್ಯಕ್ಷರು ಮಸೂದ್ ಭಾಯ್ ಅವರು ನಮ್ಮನ್ನು ಇವತ್ತು ಸಂಜೆ 4 ಗಂಟೆಗೆ ಅವ್ರನ್ನ ಕರೆದು ನಮ್ಮ ಕಮಿಟಿಯವ್ರನ್ನ ಒಂದು 10 ಜನನ ಕರೆದು ಹೇಳಿದ್ರು, ನಮ್ಮದು 4ನೇ ತಾರೀಕು ದಿವಸ ನಮ್ಮದು ಒಂದು ಪ್ರೊಟೆಸ್ಟ್ ಇದೆ ಸೆಂಟ್ರಲ್ ಕಮಿಟಿ. ನಮ್ಮ ಮಂಗಳೂರಲ್ಲಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಮಹಾ ಕಮಿಟಿ ಅಂದರೆ ಸೆಂಟ್ರಲ್ ಕಮಿಟಿ, ಅದ್ರ ವತಿಯಿಂದ ನಮ್ಮದು 4ನೇ ತಾರೀಕು ದಿವಸ ಪ್ರೊಟೆಸ್ಟ್ ಇದೆ. ಅದಕ್ಕೆ ಮುಂಚೆ ಯಾವುದೇ ಸಂಘಟನೆಗಳು ಪ್ರೊಟೆಸ್ಟ್ ಮಾಡೋಕ್ಕೆ ಇಲ್ಲ ಅಂತೇಳಿ ನಾವು ಎಲ್ಲ ಇದರಿಂದ ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ಬೇಕಾದಂಥ ನಾವು ಮಾಡಿದ್ದೀವಿ, ನೀವು ಮಾಡಬಾರ್ದು ಅಂತೇಳಿ ನಾವು ಹೇಳಿದ್ದೀವಿ. ಇಲ್ಲ, ನಮಗೆ ಪರ್ಮಿಷನ್ಗೆ ಬೇಕಾದಂಥ ಜನಗಳು ನಮ್ಮಲ್ಲಿ ಗ್ರೂಪ್ ಬೇರೆ ಹೋಗಿದ್ದಾರೆ, ಪಬ್ಲಿಸಿಟಿಗೆ ಒಂದು ಗ್ರೂಪ್ ಹೋಗಿದೆ, ಅದಕ್ಕೆ ಬೇಕಾದಂಥ ಅಲ್ಲಲ್ಲಿ ಬೇಕಾದ ನೀರಿನ ವ್ಯವಸ್ಥೆ ಮಾಡುವಂಥದ್ದು ಗ್ರೂಪ್ ಬೇರೆ ಬೇರೆ ನಾವು ಟೀಮ್ ಮಾಡಿದ್ದೀವಿ. ಇದ್ರಿರುವಾಗ ನಾವು ಮಾಡ್ತೀವಿ ಅಂತ ಹೇಳಿದಾಗ ಇಲ್ಲ ನೀವು ಮಾಡಬಾರ್ದು, ನೀವು ಇದನ್ನು ಮುಂದುವರಿಸ್ಬೇಕು ಅಂತ ಹೇಳಿದ್ರು. ಅಲ್ಲದೆ ನಮ್ಮದು 30ನೇ ತಾರೀಕು ದಿವಸ ಕ್ರಿಸ್ಮಸ್ಸು, ನ್ಯೂ ಇಯರು, ಲಾಸ್ಟ್ ನ್ಯೂ ಇಯರ್ ವರ್ಷದ ಕೊನೆ ದಿನ ಆದ ಕಾರಣ ನಮಗೆ ಅದು ಮಾಡಲಿಕ್ಕೆ ಆಗಲಿಲ್ಲ. ಅದರಿಂದಾಗಿ ನಾವು ಸೆಂಟ್ರಲ್ ಕಮಿಟಿಗೆ ಆ ಮಾತಿಗೆ ನಾವು ಬೆಲೆ ಕೊಟ್ಟು ಅದನ್ನು ನಾವು ಮುಂದುವರಿಸಿದ್ದೀವಿ. ಇವಾಗ ನಾವು ನೆಕ್ಸ್ಟು 6ನೇ ತಾರೀಕು ಮಂಡೇ ಸೋಮವಾರ ದಿವಸ ಬೆಳಿಗ್ಗೆ ಮೆಲ್ಕರಿಂದ ನಾವು ಪಾದಯಾತ್ರೆ ಮಾಡಬೇಕು ಅಂತೇಳಿ, ಶಾಂತಿಯುತವಾಗಿ ಪಾದಯಾತ್ರೆ ಮಾಡಬೇಕು ಅಂತ ಹೇಳುವಂಥ ನಾವು ಕಾರ್ಯಕ್ರಮ ನಾವು ಹಮ್ಮಿದ್ದೀವಿ. ಇದಕ್ಕೆಲ್ಲ ಸಂಘಟನೆಗಳು, ಎಲ್ಲ ಸಂಘಟನೆಗಳು, ಬರೀ ಮುಸಲ್ಮಾನರು ಅಂತೇಳಲ್ಲ, ಹಿಂದೂಗಳು ಕೈ ಜೋಡಿಸ್ಬೇಕು. ನಾರ್ತಲ್ಲಿ ಇರುವಂಥ ಹಿಂದೂ ಸಹೋದರಗಳು ಎನ್ ಆರ್ ಸಿ ವಿರುದ್ಧ ಘೋಷಣೆಗೆ ಹೋಗ್ತಾ ಇದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸ್ಲಿಂ ಜಸ್ಟಿಸ್ ಫಾರ್ಮ್ಗೆ ಎಲ್ಲ ಈಕೆ ಸಂಘಟನೆಗಳು, ಎ ಪಿ ಸಂಘಟನೆಗಳು, ಎಸ್ ಡಿ ಪಿ ಐ ಆಗಲಿ, ಪಿ ಎಫ್ ಐ ಆಗಲಿ, ಬೇರೆ 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 ಸಂಘಟನೆಗಳು, ಮುಸ್ಲಿಂ ಒಕ್ಕೂಟ ಆಗಲಿ, ಸೆಂಟ್ರಲ್ ಕಮಿಟಿ ಆಗಲಿ, ಬೇರೆ 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 ಸಂಘಟನೆಗಳು ನಮ್ಮ ಮುಸ್ಲಿಂ ಜಸ್ಟಿಸ್ ಫಾರ್ಮ್ ತಿಳುವಂಥ ಈ ಸಂಘಟನೆಗೆ ಹೊಸ ಒಂದು ನಾವು ಒಂದು ಸಂಘಟನೆ ಮಾಡಿದ್ವಿ. ಈ ಸಂಘಟನೆಗೆ ಎಲ್ಲರೂ ಕೈ ಜೋಡಿಸಿ ಇದನ್ನು ನೀವು ಯಶಸ್ವಿ ಮಾಡಬೇಕು, ಇದನ್ನು ನಾವು ವಿಜಯಗೊಳಿಸಬೇಕು ಅಂತೇಳಿ ನಾನು ಎಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಶಾಂತಿಯುತವಾಗಿ ಇದು ನಮ್ಮ ಭಾರತ ದೇಶ, ಈ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಪ್ರಜಾಪ್ರಭುತ್ವ ದೇಶದಲ್ಲಿ ಎಲ್ಲರಿಗೂ ವಾಕ್ ಸಮರ ಮಾಡಲಿಕ್ಕೂ ಪ್ರತಿ ಸಂಘಟನೆಗೂ ಪ್ರತಿ ಜನಕ್ಕೂ ಪ್ರೊಟೆಸ್ಟ್ ಮಾಡಲಿಕ್ಕೆ ಹಕ್ಕಿದೆ. ಈ ಹಕ್ಕಿಗೆ ನೀವು ನ್ಯಾಯಯುತವಾಗಿ ನಾವು ಮಾಡ್ತೀವಿ. ಇದಕ್ಕೆ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಎಲ್ಲ ಸರ್ಕಾರ ವತಿಯಿಂದ ಕಚೇರಿ ಆಫೀಸರ್ಸ್ಗಳಾಗಲಿ ನಮಗೆ ಪರ್ಮಿಷನ್ ನೀವು ಒದಗಿಸಿಕೊಡಬೇಕು ಅಂತ ನಾನು ವಿನಂತಿ ಮಾಡ್ತಾ